ಹಾಸನ ಜಿಲ್ಲೆಯಲ್ಲೂ ಕೂಡ ವರುಣಾರ್ಭಟ ಮುಂದುವರಿತಾ ಇದೆ. ಅಲ್ಲೂ ಕೂಡ ಮಳೆ ಆರ್ಭಟ ಏನು ಕಡಿಮೆ ಆಗಿಲ್ಲ. ಅರಕಲಗೂಡು ತಾಲೂಕಲ್ಲಿ ನೂರಾರು ಕೆರೆಗಳು ಭರ್ತಿಯಾಗಿಬಿಟ್ಟಿದೆ. ಒಂದು ತಾಲೂಕಲ್ಲಿ ಇದ್ದಂಥ ಕೆರೆಗಳೆಲ್ಲವೂ ಭರ್ತಿ. ಬೊಮ್ಮನಹಳ್ಳಿ ಕೆರೆ ಕೋಡಿ ಬಿದ್ದುಬಿಟ್ಟಿದೆ. ಬೆಳೆಗಳಿಗೆ ಸಹಜವಾಗಿ ಕೋಡಿ ಬಿದ್ದಾಗ ಆ ಕೆರೆ ತಗ್ಗು ಪ್ರದೇಶಗಳಲ್ಲಿ ಬೆಳೆ ಇರುತ್ತಲ್ಲ, ಅಥವಾ ಕೆರೆ ಅವಲಂಬಿತವಾಗಿ ಅಕ್ಕಪಕ್ಕದಲ್ಲಿ ಜಮೀನು ಇರುತ್ತಲ್ಲ, ಆ ಜಮೀನಿನ ಬೆಳೆಗಳೆಲ್ಲವೂ ಕೂಡ ಇದೀಗ ನೀರಿನಿಂದ ಭರ್ತಿಯಾಗಿಬಿಟ್ಟಿರುತ್ತೆ. ಅಡಿಕೆ ಮತ್ತು ತೆಂಗಿನ ತೋಟಕ್ಕೆ ಕೆರೆ ನೀರು ನುಗ್ಗಿಬಿಟ್ಟಿದೆ. ಕೊಳೆಯೋ ಹಂತಕ್ಕೆ ಸಾವಿರಾರು ಎಕರೆ ಬೆಳೆ ತಲುಪಿಟ್ಟಿದೆ. ನೀರು ನಿಂತು ಬಿಡುತ್ತಲ್ಲ ತೋಟದಲ್ಲಿ ಹೊಲದಲ್ಲಿ, ಏನಾಗ್ಬಿಡುತ್ತೆ, ಬೆಳೆ ಎಲ್ಲ ಕೊಳೆಯೋಕೆ ಶುರುವಾಗ್ಬಿಡ್ತದೆ. ನೀರು ಬಂದು ಸ್ವಲ್ಪ ಮಟ್ಟಿಗೆ ನೀರು ಇಳಿದು ಹೋಗ್ಬಿಟ್ರೆ ಸಮಸ್ಯೆ ಇಲ್ಲ, ಆದರೆ ನೀರು ಬಂದು ಒಂದು ವಾರ ಹೆಚ್ಚು ಕಡಿಮೆ ಒಂದು ತಿಂಗಳಾಯ್ತಲ್ವ, ಒಂದು ತಿಂಗಳಿಂದನೂ ನಾವು ಜಿಟಿ ಜಿಟಿ ಮಳೆ ಇಲ್ಲ, ಮಳೆ ಇಲ್ಲ, ಬಿಸಿಲಿಲ್ಲ, ಈ ಮೂರು ಸ್ಥಿತಿ ನೋಡ್ತಾ ಇದ್ದೀವಿ ನಾವು. ಹಾಗಾಗಿ ಏನಾಗಿದೆ, ಇಲ್ಲಿ ಬೆಳೆ ಬೆಳೆದಂತಹ ಬಯಲುಸೀಮೆ ಜನ ಹೈರಾಣಾಗ್ಬಿಟ್ಟಿದ್ದಾರೆ ಮಳೆಯಿಂದಾಗಿ. ಬಯಲುಸೀಮೆ ಜನ ಅಂತೂ ಒದ್ದಾಡ್ ಹೋಗ್ತಾ ಇದ್ದಾರೆ. ಬರಗೂರು ದುಮ್ಮಿ ಈ ಗ್ರಾಮಗಳಲ್ಲಿ ಮನೆಗಳು ಕುಸಿತ ಆಗಿಬಿಟ್ಟಿದೆ. ಅಂದರೆ ಸ್ವಲ್ಪ ಎಲ್ಲ ಹಳೆ ಮನೆಗಳಿರ್ತವೆ, ಮಣ್ಣಿನ ಮನೆಗಳಿರ್ತವೆ, ಹಾಗಾಗಿ ಈ ಒದ್ದೆ ಆಗುತ್ತಲ್ಲ ಮಳೆ ಬಂದು, ಸೊ ಒದ್ದೆ ಆದಾಗ ಆ ಮಣ್ಣು ಕುಸಿಯೋಕ್ಕೆ ಶುರುವಾಗ್ಬಿಡುತ್ತೆ. ಕುಸಿಯೋಕ್ಕೆ ಶುರುವಾದಾಗ ಅದು ಆಬ್ವಿಯಸ್ಲಿ ಬಿದ್ದು ಹೋಗುತ್ತೆ, ಮನೆಗಳಲ್ಲೂ ಬಿದ್ದು ಹೋಗ್ತವೆ. 25ಕ್ಕಿಂತ ಹೆಚ್ಚಿನ ವಾಸದ ಮನೆಗಳು ಬಿದ್ದು ಹೋಗಿದೆ. ಬೃಹತ್ ಮರಗಳು ಬೀಳ್ತಾ ಇದೆ, ವಿದ್ಯುತ್ ಕಂಬಗಳು ಬೀಳ್ತಾ ಇವೆ. ಮುತ್ತಿಗೆ ಗ್ರಾಮದ ಕೆರೆ ಕೋಡಿ ಒಡೆದು ಸಂಪರ್ಕನೇ ಕಡಿತ ಆಗಿಬಿಟ್ಟಿದೆ. ಅರಕಲಗೂಡು ಹಳ್ಳಿ ಮೈಸೂರು ಸಂಪರ್ಕ ಕಡಿತ ಆಗಿಬಿಟ್ಟಿದೆ. ಪ್ರಕಾಶ ಧರಡ್ಡಸ್ಗಳಿಗೆ, ಪ್ರಕಾಶ ಸರಿಯಾಗಿ ಬಿಸಿಲು ನೋಡಿನೇ, ಬಿಸಿಲು ನೋಡಿ ಒಂದು ತಿಂಗಳು ಒಂದೂವರೆ ತಿಂಗಳು ಆಗಿರಬೇಕು ಬಿಸಿಲು ಅನ್ನೋದು ಕರೆಕ್ಟಾಗಿ ನೋಡಿ. ಈ ಸಖತ್ ಬಿಸಿಲು ಬಂತಪ್ಪ, ಮೂರು ದಿನ ಬಿಸಿಲಿತ್ತು ಅಂಥೇಳಿ ಆ ಪರಿಯಲ್ಲಿ ಮಳೆ ಬರ್ತಾ ಇದೆ. ಇಲ್ಲ ಜಿಟಿ ಜಿಟಿ ಮಳೆ, ಇಲ್ಲ ಜೋರು ಮಳೆ, ಬೆಂಗಳೂರು ಸನ್ನಿವೇಶ ಹೇಳ್ತಾ ಇದ್ದೀನಿ. ಇನ್ನು ನಾವು ಆ ಕಡೆ ಬಂದರೆ ಹಾಸನ ಮಂಡ್ಯ ಮೈಸೂರು ಚಿಕ್ಕಮಗಳೂರು ತುಮಕೂರು ಅಂತ ಬಂದರೆ ವಿಪರೀತ ಮಳೆ ಆಗ್ತಾ ಇದೆ. ಇದು ನಾವು ಕೇಳ್ತಾ ಇದ್ದೀವಿ, ಈ ಹಾಸನದ ಮಳೆ ಕಥೆ ಅಂತೂ ಏನು ಬೆಳೆ ಎಲ್ಲ ಕೊಳೆಯೋಕ್ಕೆ ಶುರು ಆಗ್ತಾ ಇದೆ, ತೆಂಗಿನ ಮರ, ಅಡಿಕೆ ಮರ, ಏನೇನು ಬೆಳೆ ಇದೆಯೋ ನೀರು ನಿಂತುಬಿಟ್ಟಿದೆ, ಏನು ಕಥೆ ಈ ಭಾಗದಲ್ಲಿ ಅಂತ. ಹಾಸನ ಜಿಲ್ಲೆಯಲ್ಲಿ ರಜೆ ಮತ್ತೆ ವರ್ಣ ತನ್ನ ಮುಂದುವರಿಸಿದ್ದೇನೆ. ಸುಮಾರು ಒಂದು ತಿಂಗಳಿಂದ ಸಾಕಷ್ಟು ಮಳೆ ಕೂಡ ಆಗ್ತಾ ಬಂದಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಸಕಲೇಶ್ವರ ತಾಲೂಕಿಗೆ ಮತ್ತೆ 1ರಿಂದ 10ನೇ ತರಗತಿವರೆಗೆ ಶಾಲೆಗಳಿಗೆ ಮತ್ತೆ ಏನು ಅಂಗನವಾಡಿಗಳಿಗೆ ಈಗಾಗಲೇ ರಜೆಯನ್ನು ಕೂಡ ಘೋಷಣೆ ಮಾಡಿರುವಂತದ್ದು ಅದು ಒಂದು ಕಡೆ. ಆದ್ರೆ ಇನ್ನೊಂದ್ ಕಡೆ ಹಾಸನ ಜಿಲ್ಲೆ ಅರಕಲಗೋಡು ತಾಲೂಕಿನಲ್ಲಿ ಸಾಕಷ್ಟು ಅವಾಂತರ ಕೂಡ ಸೃಷ್ಟಿಯಾಗಿದೆ. ಒಂದು ಕಡೆ ಸುಮಾರು 25ಕ್ಕೂ ಹೆಚ್ಚು ಮನೆಗಳು, ವಾಸದ ಮನೆಗಳು ಕೂಡ ಈಗಾಗಲೇ ಕುಸಿದಿರುವಂತದ್ದು. ಅದರ ಜೊತೆಗೆ ನೂರಾರು ಕೆರೆಗಳು ಕೂಡ ತುಂಬಿ ಕೋಡಿ ಬಿದ್ದಿದೆ. ಕೋಡಿ ಬಿದ್ದಂತಹ ಹಿನ್ನೆಲೆಯಲ್ಲಿ ಅಡಿಕೆ ಮತ್ತು ತೆಂಗಿನ ತೋಟಕ್ಕೆ ನೀರು ನುಗ್ಗಿರುವಂತದ್ದು ಸುಮಾರು ಕಳೆದ ಒಂದು ವಾರದಿಂದಲೂ ಇದೇ ರೀತಿ ಜಮೀನಿನಲ್ಲಿ ನೀರು ನಿಂತಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಅಡಿಕೆ ಮತ್ತು ತೆಂಗಿನ ಸಸಿಗಳೇನಿದೆ ಅವು ಕೊಳೆಯುವ ಹಂತಕ್ಕೆ ಕೂಡ ಈಗಾಗಲೇ ತಲುಪಿರುವಂತದ್ದು. ಜೊತೆಗೆ ಏನು ಅರಕಲಗೂಡು ಮತ್ತೆ ಹಳ್ಳಿ ಮೈಸೂರು ಸಂಪರ್ಕ ಕಲ್ಪಿಸಿಕೊಡುವಂತಹ ರಸ್ತೆ ಏನಿದೆ, ರಸ್ತೆ ಸಂಪೂರ್ಣವಾಗಿ ಬಂದ್ ಆಗಿರುವಂತದ್ದು. ಮುತ್ತಿಗೆ ಗ್ರಾಮದ ಕೆರೆ ಕೋಡಿ ಕೂಡ ಒಡ್ಡಿರುವಂತದ್ದು, ಸಾಕಷ್ಟು ನೀರು ಪೋಲಾಗ್ತಾ ಇರುವಂತಹ ದೃಶ್ಯ ಈಗಾಗಲೇ ಟಿವಿ ಫೈವ್ ಗೆ ಸಿಕ್ಕಿರುವಂತದ್ದು. ಅದ್ರ ಜೊತೆಗೆ ನಿನ್ನೆ ಅದೃಷ್ಟವಶಾತ್ ಯಲಗತ್ತವಳ್ಳಿ ಗ್ರಾಮದಲ್ಲಿ ಮನೆ ಕೂಡ ವಾಸದ ಮನೆ ಕುಸಿದಿರುವಂತದ್ದು, ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎನ್ನುವ ಮಾಹಿತಿ ಸದ್ಯಕ್ಕೆ ನಮ್ಗೆ ಲಭ್ಯವಿರತಕ್ಕಂಥದ್ದು. ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ಆದೇಶವನ್ನು ಕೂಡ ಹೊರಡಿಸಿರುವಂತದ್ದು, ಯಾವೊಬ್ಬ ಅಧಿಕಾರಿಗೂ ಕೂಡ ರಜೆಯನ್ನು ಕೊಡೋದಿಲ್ಲ, ಅವರು ಹಬ್ಬದ ದಿನ ಆಗ್ಲಿ ಭಾನುವಾರ ಆಗ್ಲಿ ಅವರು ಕೆಲಸ ಮಾಡಲೇಬೇಕು, ಮಳೆಗೆ ಸಂಬಂಧಪಟ್ಟ ಹಾಗೆ ಫೀಲ್ಡ್ ಗೆ ಹೋಗಲೇಬೇಕು ಅನ್ನೋ ಆದೇಶವನ್ನು ಕೊಟ್ಟಿರುವಂತದ್ದು. ಆದ್ರೆ ಅದನ್ನ ಕೆಲ ಅಧಿಕಾರಿಗಳು ಮಾತ್ರ ಅದನ್ನ ಅವರು ಹೇಳದ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಕೂಡ ಹಬ್ಬದಲ್ಲಿ ತೊಡಗಿರುವಂತದ್ದು, ರಜೆ ಹಾಕಿರುವಂತದ್ದು ಇದು ಮಾಮೂಲಿ ಆಗಿರುವಂತದ್ದು. ಇದು ಸಂಬಂಧಪಟ್ಟ ಹಾಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದಿಬ್ರು ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಂಡ್ರೆ ಇಂತಹ ಸಂದರ್ಭದಲ್ಲಿ ಎಲ್ಲವನ್ನು ಬಿಟ್ಟು ಕೂಡ ಕೆಲಸ ಮಾಡ್ತಾರೆ. ಅಟ್ಲೀಸ್ಟ್ ಅವ್ರಿಗೆ ಬಾಕಿ ದಿನ ಅಂದ್ರೆ ವಾರಕ್ಕೆ 4-5 ದಿವಸ ತಿಂಗಳಿಗೆ 5 ದಿವಸ ರಜೆ ಇರುತ್ತೆ, ಫೋರ್ತ್ ಸಾಟರ್ಡೆ ಬರುತ್ತೆ, ಸಂಡೇ ಬರುತ್ತೆ, ಈ ತರದ ರಜಾ ಎಲ್ಲವನ್ನು ಕೂಡ ತೆಗೆದುಕೊಂಡಿರ್ತಾರೆ. ಆದ್ರೆ ಇಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಹೋಗಿ ಕೆಲಸ ಮಾಡ್ಬೇಕಾಗುತ್ತೆ. ಕೇವಲ ತಹಸೀಲ್ದಾರ್ ಮತ್ತೆ ಅವರ ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಹೋದ್ರೆ ಕೆಲಸ ಆಗಲ್ಲ, ಅಲ್ಲಿನ ಸ್ಥಳೀಯ ಅಧಿಕಾರಿಗಳು ಯಾರಿರ್ತಾರೆ, PDO ಆಗ್ಬೋದು, ಗ್ರಾಮ ಲೆಕ್ಕಾಧಿಕಾರಿ ಆಗ್ಬೋದು, ಇಂಥವ್ರು ಹೋಗಿ ಸ್ಥಳಕ್ಕೆ ಹೋಗಿ ಕೆಲಸವನ್ನು ಕೂಡ ಮಾಡ್ಬೇಕಾಗುತ್ತೆ. ಕೇವಲ ಫೋಟೋ ನೋಡೋದು, ಅವರ ಅರ್ಜಿ ತೆಗೆದುಕೊಳ್ಳೋದು, ಕಳಿಸೋದು ಅಷ್ಟೇ ಆಗ್ಬಿಟ್ರೆ ಸಾಕಷ್ಟು ಆಕ್ರೋಶ ಕೂಡ ಈಗಾಗಲೇ ವ್ಯಕ್ತವಾಗಿರ್ತಕ್ಕಂಥದ್ದು. ಅರಕಲಗೋಡು ತಾಲೂಕಿನಲ್ಲಿ ಒಂದು ಕಡೆ ಕೆರೆ ತುಂಬಿದ್ರೆ ಮತ್ತೊಂದು ಊರಿಗೆ ಹೋಗ್ಬೇಕಾಗುತ್ತೆ. ಬಟ್ ಈ ಟೈಮ್ನಲ್ಲಿ 24/7 ರೀತಿಯಲ್ಲಿ ಅಧಿಕಾರಿಗಳು ಕೆಲಸ ಮಾಡ್ಲೇಬೇಕಾಗುತ್ತೆ. ಈಗಾಗಲೇ ಸಚಿವರು ಸೂಚನೆ ಕೊಟ್ಟಿದ್ದಾರೆ ಯಾರು ಕೂಡ ರಜೆ ಕೊಡೋದಿಲ್ಲ ಅಂತ. ಹಾಸನ DC ಅವರು ಈಗಾಗಲೇ 4-5 ದಿನಗಳಿಂದಲೂ ಸತತವಾಗಿ ಹಾಸನ ಜಿಲ್ಲೆಯಲ್ಲಿ ಸಂಚಾರವನ್ನು ಕೂಡ ಮಾಡ್ತಾ ಇರುವಂತದ್ದು. ಆದ್ರೆ ಕೆಲ ಅಧಿಕಾರಿಗಳು ಮಾತ್ರ ಫೀಲ್ಡ್ಗೆ ಹೋಗ್ತಲ್ಲ ಅನ್ನೋ ಆರೋಪಗಳು ಕೇಳ್ಬರ್ತಾರೆ. ಒಂದು ಕಡೆ
ರೈತ ಬೆಳೆದಂತಹ ಬೆಳೆ ಸಂಪೂರ್ಣವಾಗಿ ನಾಶ ಆಗ್ತಾ ಇದೆ. ಇನ್ನೊಂದು ಕಡೆ ಕೆರೆಕಟ್ಟೆಗಳು ಸಂಪೂರ್ಣವಾಗಿ ಭರ್ತಿಯಾಗಿರ್ತಕ್ಕಂಥದ್ದು. ಜಿಲ್ಲೆಯ ಮೂರು ಡ್ಯಾಮ್ಗಳು ಏನಿದೆ, ಮೂರು ಡ್ಯಾಮ್ಗಳು ಕೂಡ ಎಲ್ಲ ಸಂಪೂರ್ಣವಾಗಿ ಭರ್ತಿಯಾಗಿ ಒಂದು ತಿಂಗಳು ಕೂಡ ಆಗಿರುವಂಥದ್ದು. ಯಾವ ಸಂದರ್ಭದಲ್ಲಿ ಯಾವ ಕೆರೆ ಒಡೆಯುತ್ತೆ, ಯಾವ ಸಂದರ್ಭದಲ್ಲಿ ಎಲ್ಲಿ ನೀರು ನುಗ್ಗುತ್ತೆ ಅನ್ನೋದು ಊಹೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಲ್ಲ. ಅಷ್ಟೊಂದು ಮಳೆ ಅರಕಲಗೋಡು ತಾಲೂಕಿನಲ್ಲಿ ಸಾಕಷ್ಟು ಮಳೆ ಆಗ್ತಾ ಇರುವಂತದ್ದು. ಈಗಾಗಲೇ ಸ್ಥಳೀಯ ಶಾಸಕರು ಕೂಡ ಒಂದು ಅಲ್ಲಿ ಇಲ್ಲಿ ಕೆರೆ ಏರಿ ಒಡೆದಂತಹ ಜಾಗ ಇರ್ಬೋದು, ಮನೆ ಬಿದ್ದಂತಹ ಜಾಗ ಇರ್ಬೋದು, ಅವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಯಾರನ್ನು ದೂರ್ಲಿಕ್ಕೆ ಆಗಲ್ಲ ರಮಾಕಾಂತ್. ಬಟ್ ಒಂದು ಜಿಲ್ಲಾಧಿಕಾರಿಗಳು ಒಂದಿಷ್ಟು ಅವರು ರಜೆ ತೆಗೆದುಕೊಳ್ಳದೇ ಕೆಲಸ ಮಾಡಿದ್ರೆ ಒಂದಿಷ್ಟು ರೈತರ ಸಮಸ್ಯೆ ಸಾಲ್ವ್ ಮಾಡ್ಬೋದು. ಮತ್ತೆ ಅದ್ರ ಜೊತೆಗೆ ಒಂದು ತೆಂಗಿನ ಗಿಡಕ್ಕೆ ಒಂದು ಅಡಕೆ ಗಿಡ ಹೋದ್ರು ಕೂಡ ಕೇವಲ 500 ರೂಪಾಯಿ ಪರಿಹಾರ ಕೊಟ್ಬಿಟ್ಟು ಕೈ ತೊಳ್ಕೊಳ್ಳುವಂತದ್ದು ಅಲ್ಲ, ಆದ್ರೆ ಅವು 100 ವರ್ಷ ಕೂಡ ಬದುಕ್ತವೆ. ಸಾಕಷ್ಟು ಇದು ಸಮಸ್ಯೆ ಆಗ್ತಾ ಇರುವಂತದ್ದು. ಯಾವೆಲ್ಲ ರೀತಿಯಾಗಿ ಈಗಾಗಲೇ ಕಂದಾಯ ಸಚಿವ ಅಶೋಕ್ ಕೂಡ ಬಂದಿದ್ರು ಸುಮಾರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಡೀ ರಾಜ್ಯದಲ್ಲಿ ಆಗಿರ್ತಕ್ಕಂತಹ ಮಳೆ ಹಾನಿಗೆ ಸುಮಾರು 500 ಕೋಟಿ ಬಿಡುಗಡೆ ಮಾಡಿದೆ ಅಂತ. ಬಟ್ ಅದು ಯಾವೆಲ್ಲ ರೀತಿಯಾಗಿ ಅಧಿಕಾರಿಗಳು ಹೇಗೆ ಅದನ್ನ ಸಾಲ್ವ್ ಮಾಡಿ ರೈತರಿಗೆ ಹೇಗೆ ತಲುಪಿಸ್ತಾರೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಾಗುತ್ತೆ ರಮಾಕಾಂತ್. ಥ್ಯಾಂಕ್ ಯು ಪ್ರಕಾಶ್.